ಹೈ, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಪೋಕೋ C50 ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು ಅಂದರೆ 2 GB ರ್ಯಾಮ್ ಮತ್ತು 32 GB ಸ್ಟೋರೇಜ್ನ ವೇರಿಯಂಟು ಕೇವಲ 6,500 ಕ್ಲಾಂಚ್ ಆಗಿರುವಂಥದ್ದು, 6,250 ರೂಪಾಯಿ. ಇಷ್ಟು ಕಡಿಮೆ ಗ್ಲಾಂಚ್ ಆಗಿದೆ ಅಂತ ಅಂದರೆ ಈ ಫೋನಲ್ಲಿ ಎಂಥ ಸ್ಪೆಸಿಫಿಕೇಶನ್ ಇರ್ಬೋದಪ್ಪ, ಈ ಪ್ರೈಸ್ ರೇಂಜ್ಗೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡಕ್ ಸಿಗುತ್ತೆ. ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡಕ್ ಸಿಗ್ತಾ ಇರುವಂತದ್ದು. ಇದನ್ನ ಪಕ್ಕಕ್ಕಿಟ್ರೆ ಬಾಕ್ಸ್ ಒಳಗೆ ಒಂದು 10 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಕೇವಲ 10 ವ್ಯಾಟು, ಬಟ್ ಈ ಬೆಲೆಗೆ ಓಕೆ ಅಂತೀನಿ. ಮತ್ತು ಬೇಜಾರಾಗುವಂಥ ವಿಷಯ, ಒಂದು ಮೈಕ್ರೋ USB ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಟೈಪ್ ಸಿ ಕೊಡ್ತಾ ಇದ್ರೆ ಇವರಿನ್ನು ಮೈಕ್ರೋ USB ಅಲ್ಲೇ ಇದ್ದಾರೆ. ಅದನ್ನ ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್, ಮತ್ತು ವಾರಂಟಿ ಕಾರ್ಡ್, ಮತ್ತು ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ ನಮಗೆ ಸಿಗ್ತಾ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆ ಅಂತೂ ಹೆವಿ ಪ್ರೀಮಿಯಮ್ ಲುಕ್ಕನ್ನು ಹೊಂದಿರುವಂಥದ್ದು, ಲೆದರಿ ಫಿನಿಶ್ ಆಯಿತು ನೋಡಿದ ತಕ್ಷಣ, ಮತ್ತು ಮುಟ್ಟಿದ್ರು ಕೂಡ ಒಂದು ಲೆದರಿ ಫಿನಿಶ್ ಅಂತ ಅನಿಸುತ್ತೆ. ಒಂದು ಲೆವೆಲಿಗೆ ಲೈಟ್ ವೈಟ್ ಕೂಡ ಇದೆ, ಕೇವಲ 192 ಗ್ರಾಮ್ ವೈಟ್ ಇರುವಂಥದ್ದು, ಮತ್ತು 9.1 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಈ ಫೋನ್ನ ಫ್ರಂಟಿಗೆ ಬಂತು ಅಂತ ಅಂದರೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಗಮನಿಸ್ತಾ ಇದ್ದಾರೆ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಅವ್ರು ಹಾಕಿಲ್ಲ, ನೀವೇ ಸಪ್ರೇಟಾಗಿ ಹಾಕೊಬೇಕಾಗತ್ತೆ. ಬೆಜಲ್ ಒಂದು ಲೆವೆಲಿಗೆ ಬಾಟಮಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಈ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಫ್ರಂಟಿಂದ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನ್, ಈ ಬೆಲೆಗೆ ಚೆನ್ನಾಗೇ ಇದೆ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಯುನೀಕ್ ಲುಕ್ಕು, ಆಗ್ಲಾಡ್ದಂಗೆ ಲೆದರಿ ಫಿನಿಶು ನನಗಂತೂ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಈ ನೀಲಿ ಬಣ್ಣ ನಂಗೆ ಅನ್ನಿಸ್ತು ತುಂಬ ಎದ್ದು ಕಾಣುತ್ತೆ, ಕಡಿಮೆ ದುಡ್ಡಿನ ಫೋನ್ ಅಂತ ಅನಿಸಲ್ಲ. ಸೊ ಆ ರೀತಿ ಇರುವಂಥದ್ದು. ಹಿಂಗಡೆ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ, ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಹಿಂದೆನೇ ಇರುವಂಥದ್ದು. ಇದರಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾರೆ, ಮತ್ತು ಮೈಕ್ರೋ USB ಪೋರ್ಟು, ಮತ್ತು ಹೆಡ್ಫೋನ್ ಜಾಕ್ ಸಹ ಸಿಗ್ತಾ ಇರುವಂಥದ್ದು, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಅಪ್ ಟು 512 GB ಸ್ಟೋರೇಜ್ ನೀವು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಓವರ್ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಬೆಲೆಗೆ ಇಂಪ್ರೆಸಿವ್ ಆಗಿದೆ ಅನ್ನಿಸ್ತು. ಮತ್ತು ಪೋಕೋದವ್ರ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು, ಆದರೆ ಯಾವುದೇ ಸರ್ಟಿಫಿಕೇಶನ್ ತೊಗೊಂಡಿಲ್ಲ, ಬಟ್ ಸೀಲಿಂಗ್ ಮಾಡಿದ್ದಾರೆ. ಸೊ ಸಡನ್ನಾಗಿ ನೀರಿಗೆ ಬಿತ್ತು ಅಂತ ಅಂದರೆ ಏನು ತೊಂದರೆ ಆಗೋದಿಲ್ಲ, ಹಂಗಂತ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಓವರ್ಆಲ್ ಬಿಲ್ಡ್ ಅಂತೂ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.52 inch HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ನನಗೆ ಇಷ್ಟ ಆಯಿತು. ಈ ಬೆಲೆಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಅನ್ನಿಸ್ತು. ಬಿಸಿಲಿಗೆ ಹೋದ್ರೂ ಕೂಡ ಬ್ರೈಟಾಗಿ ಕಾಣುತ್ತೆ, ಕಲರ್ಸ್ ಎಲ್ಲ ತುಂಬ ಸಖತ್ತಾಗಿದೆ, ವಿವಿಡ್ ಆಗಿದೆ. ಈ ಬೆಲೆಗೆ ನಾನು ನೋಡ್ದಂಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ ಆದರೂ ಆಗಬಹುದು, ಒಳ್ಳೆ ಡಿಸ್ಪ್ಲೇ ಅನ್ನಿಸ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 2 GB ರ್ಯಾಮು, 32 GB ಸ್ಟೋರೇಜ್, ಮತ್ತು ಇನ್ನೊಂದು 3 GB ರ್ಯಾಮ್ ಮತ್ತು 32 GB ಸ್ಟೋರೇಜು. ಈ ಬೆಲೆ ಓಕೆ ಅಂತೀನಿ. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಮತ್ತು ಸ್ಟೋರೇಜ್ ಬಂದುಬಿಟ್ಟು EMMC ಸ್ಟೋರೇಜು. ಅದಕ್ಕಿಂತ ಜಾಸ್ತಿ ನಾವು ಈ ಬೆಲೆಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಓಕೆ ಅಂತೀನಿ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಮೀಡಿಯಾ ಟೆಕ್ಕಿಂದು Helio A22 ಪ್ರೊಸೆಸರ್ ಇರುವಂಥದ್ದು, ತುಂಬ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್. ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಆರಾಮಾಗಿ ಸಿಗ್ತವೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಕೇವಲ 70-75 ಸಾವಿರ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ನಾರ್ಮಲ್ ಡೇ ಟು ಡೇ ಟಾಸ್ಕನ್ನು ಮಾಡೋದೇ ಕಷ್ಟ. ನಾನು ಬರೀ ವಾಟ್ಸಪ್ಪು ಅಥವಾ ಬರೀ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನೋಡ್ಕೊಬೋದು, ಮಲ್ಟಿ ಟಾಸ್ಕ್ ಮಾಡೋಕೆ ಹೋದರೆ ಪಕ್ಕಲ್ಲೇ ಆಗುತ್ತೆ. ನಾರ್ಮಲಿ ಒಂದು UIL ಆಗುತ್ತೆ, ಇದು ಆ್ಯಂಡ್ರಾಯ್ಡ್ ಗೋ ವೇರಿಯಂಟ್ ಆಯ್ತು, ಗೋ ವರ್ಷನ್ನು. ಸೊ ಅದರಿಂದ ತುಂಬ ಕಡಿಮೆ ಪವರ್ನ ಹೊಂದಿರುವಂಥ ಫೋನ್ ಇದಾಗಿದೆ. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಬೇಸಿಕ್ ಕೆಲಸಕ್ಕೆ ಬರೀ ಬಂದಿದ್ದ ಫೋನ್ ಎತ್ತೋದಕ್ಕಾಗಿರ್ಬೋದು, ವಾಟ್ಸಪ್ ಮೆಸೇಜಿಂಗ್ ಆಗಿರ್ಬೋದು, ಅಥವಾ ಒಂದು ಕೆಲವೊಂದು ಯೂಟ್ಯೂಬು ಸಣ್ಣ ಸಣ್ಣ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ ತೊಂದರೆ ಆಗಲ್ಲ, ಅದು ಕೂಡ ಲ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ. ನಂಗೆ ಅನ್ನಿಸ್ತಂಗೆ ಈ ಫೋನ್ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಯೂಸ್ ಮಾಡ್ತಾ 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 ಸಾಫ್ಟ್ವೇರ್ ಅಪ್ಡೇಟ್ ಬಂದಂಗೆ ಆಮೇಲೆ ಸ್ಲೋ ಆಗೋದಂತೂ ಗ್ಯಾರಂಟಿ. ಬಟ್ ನೀವು ಅಪ್ಪ ಅಮ್ಮಗೆ ಅಜ್ಜಿ ತಾತಂಗೆ ಬರೀ ಒಂದು ಬೇಸಿಕ್ ಯೂಸಿಗೆ ಈ ಫೋನ್ ಕೊಡ್ತಾ ಇದ್ದೀರ ಅಂದರೆ ಅಂಥ ತೊಂದರೆ ಆಗುವುದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಸ್ಟಿಲ್ ಗೇಮಿಂಗಿಗೆಲ್ಲ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಅಷ್ಟೊಂದೆಲ್ಲ ನಿಮಗೆ ಈ ಫೋನಲ್ಲಿ ಸಿಗೋದಿಲ್ಲ. ತುಂಬ ಕಡಿಮೆ ಪೂರ್ಣ ಹೊಂದಿರುವಂಥ
ಸ್ಮಾರ್ಟ್ಫೋನ್ ಇದಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ ಎರಡು ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 8 megapixel ಎಂದು F2.0 ಅಪರ್ಚರ್ನ ಹೊಂದಿರುವಂತಹ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಡೀಸೆಂಟ್ ಆಗಿದೆ. ಒಂದು ಬೆಲೆಗೆ ನನಗೆ ಓಕೆ ಅನ್ನಿಸ್ತು. ಹೆವಿ ಜಾಸ್ತಿ ದುಡ್ಡಿನ ಫೋನಿಗೆ ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಈ ಬೆಲೆಗೆ ಏನು ಕೊಡಬೇಕು ಅದು ಕೊಡ್ತಾ ಇದೆ. ಸೊ ರೀಸನಬಲ್ ಆಗಿದೆ ಅಂತ, ಒಳ್ಳೆ ಫೋಟೋ ಅಲ್ಲ, ಈ ಬೆಲೆಗೆ ಚೆನ್ನಾಗಿದೆ ಅಂತೀನಿ ನಾನು. ಅದನ್ನು ಬಿಟ್ಟರೆ ಇನ್ನೊಂದು VGA ಸೆನ್ಸಾರ್ ಕೊಟ್ಟಿದ್ದಾರೆ. ಡೆಪ್ತು ಅದೇನು ಮಾಡುತ್ತಂತ ಗೊತ್ತಿಲ್ಲ, ಏನು ಸ್ಪೆಸಿಫೈ ಕೂಡ ಮಾಡಿಲ್ಲ ಅವರು. ಮೋಸ್ಟ್ಲಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ ಅಂತ ಅನ್ಕೋತೀನಿ. ಸೊ ರೇರ್ ಕ್ಯಾಮ್ರಾ ಪರವಾಗಿಲ್ಲ. ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 5 megapixel ಫ್ರಂಟ್ ಕ್ಯಾಮ್ರಾ ನಂಗೆ ಇಷ್ಟ ಆಯಿತು. ಸ್ವಲ್ಪ ಶೇಕ್ ಮಾಡಿದ್ರೆ ನಿಮಗೆ ಬ್ಲರಿ ಬರುತ್ತೆ, ಬಟ್ ಸ್ಟಿಲ್ ಕ್ವಾಲಿಟಿ ವೈಸ್ ನನಗೇನು ಪರವಾಗಿಲ್ಲ ಅನ್ನಿಸ್ತು ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡು ಕೂಡ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಅವು ಕೂಡ ಡೀಸೆಂಟ್ ಆಗಿದ್ದಾವೆ. ಬೆಲೆಗೆ ಓಕೆ ಅಂದರೆ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಆ ಒಂದು ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತೇನೆ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಹಿಂದ್ಗಡೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ನೋಡ್ತೀರಾ, ನೋಡ್ತೀವಿ. ಒಂದು ಅರ್ಧ ಸೆಕೆಂಡ್ ನಾವು ಟಚ್ ಮಾಡಿ ಒಂದು ಮಿಲಿ ಸೆಕೆಂಡ್ಸಲ್ಲಿ ಒಂದು ಅರ್ಧ ಸೆಕೆಂಡ್ ಆದಮೇಲೆ ಅನ್ಲಾಕ್ ಮಾಡುತ್ತೆ. ಈ ಫೋನಲ್ಲಿ ಯಾವುದೇ ಫೇಸ್ ಅನ್ಲಾಕ್ ನಮಗೆ ಸಿಗ್ತಾ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಬಿಡಿ. ಬಟ್ ಇಲ್ಲೇ ಕರೆಕ್ಟಾಗಿ ಕನ್ವೀನಿಯಂಟಾಗಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರೋದರಿಂದ ಅನ್ಲಾಕ್ ಮಾಡೋದು ತುಂಬ ಈಸಿ. ಬಟ್ ಕೊಟ್ಟರೆ ಚೆನ್ನಾಗಿರೋದು, ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಫೇಸ್ ಅನ್ಲಾಕ್ ಯೂಸ್ ಮಾಡ್ತೀರಾ ಅಂತ. ಒಟ್ಟಿಗೆ ಫಿಂಗರ್ ಪ್ರಿಂಟೇ ತುಂಬ ಕನ್ವೀನಿಯಂಟ್ ಆಗಿದೆ. ಸೊ ಅಟ್ಲೀಸ್ಟ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ರು ಅದಕ್ಕೆ ಖುಷಿ ಪಡಬೇಕು. ಏನಕ್ಕೆ ಅಂದರೆ ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಇವತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೂಡ ಕೊಡೋದಿಲ್ಲ, ಇವರು ಅಟ್ಲೀಸ್ಟ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಒಂದು ಮಾಡ್ರೇಟ್ ಯೂಸಿಗೆ ಒಂದೂವರೆ ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಏನಕ್ಕೆ ಅಂದರೆ ಸಣ್ಣ ಡಿಸ್ಪ್ಲೇ, ಪ್ರೊಸೆಸರ್ ಕೂಡ ಅಷ್ಟು ಪವರ್ಫುಲ್ ಆಗಿರೋದಿಲ್ಲ. ಸೊ ಅದರಿಂದ ಒಂದೂವರೆ ದಿನ ಬರಬಹುದು. ಮತ್ತು ಬಾಕ್ಸ್ ಒಳಗೆ 10 W ಚಾರ್ಜರ್ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಚಾರ್ಜರ್ ಕೊಟ್ಟಿದ್ದಾರಲ್ಲ, ಅದೇ ಖುಷಿ ವಿಷಯ. ಇದಕ್ಕಿಂತ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಚಾರ್ಜರ್ನ. 10 W ನೀವು ಈ ಪ್ರೈಸಿನಲ್ಲಿ ಆ ಫೋನ್ ತೊಗೊಂಡ್ರೂ. ಇನ್ನು ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12 Go ಎಡಿಷನ್ ಸಿಗ್ತಾ ಇರುವಂಥದ್ದು, ಆಯಿತಾ. ಸೊ ಲೈಟರ್ ವರ್ಷನ್ ಆಫ್ ಆ್ಯಂಡ್ರಾಯ್ಡ್ ಇದಾಗಿದೆ. ಸೊ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ ಅಂತ, ಹೆವಿ ಏನು ಅವರು ತುಂಬಿಲ್ಲ ಇದಕ್ಕೆ. ಸಣ್ಣ ಪುಟ್ಟ ಅಪ್ಲಿಕೇಶನ್ಗಳು, ಶೇರ್ ಮೀ ಅಂತ ಕೆಲವೊಂದಿದ್ದಾವೆ ಅಷ್ಟೆ, ಅದು ಬಿಟ್ಟರೆ ಲೈಟಾಗೇ ಇದೆ. ಬಟ್ ಸ್ಟಿಲ್ ಇದು ತುಂಬ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್ ಆಗಿರೋ ಕಾರಣ ಅದನ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಒಟ್ಟಿಗೆ OS ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದೆ ಅಂತ ಅನ್ನಿಸ್ತದೆ. ಕ್ಲೀನ್ ಆಗಿದೆ OS, MIUI ಥರ ಇಲ್ಲ, ನಾರ್ಮಲ್ MIUI ಥರ ಇಲ್ಲ ಇದು ಗೋ ಎಡಿಷನ್ನು. ಅಪ್ಡೇಟು ಮೋಸ್ಟ್ಲಿ 1 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಟ್ಟರೆ ದೊಡ್ಡ ವಿಷಯ ಇವರು. ಸೊ ಈ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಅದನ್ನೂ ಕೊಡಲ್ಲ ಮೋಸ್ಟ್ ಆಫ್ ದ ಟೈಮು. ಕಾದು ನೋಡಬೇಕಾಗಿದೆ ಎಷ್ಟು ಆ್ಯಂಡ್ರಾಯ್ಡ್ ವರ್ಷನ್ ಅಪ್ಡೇಟ್ ಕೊಡ್ತಾರೆ ಅಂತ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಿಮಗೆ ಸ್ಪೀಕರ್ ಈ ಫೋನಲ್ಲಿ ಮೇಲ್ಗಡೆ ಸಿಗ್ತಾ ಇರುವಂಥದ್ದು, ನೋಡ್ತಾ ಇದ್ದೀರಾ. ಸೊ ಮೇಲ್ಗಡೆಯಿಂದ ನಮಗೆ ಆ ಸ್ಪೀಕರ್ ಸೌಂಡ್ ಕೇಳುತ್ತೆ. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ. ಇನ್ನು ಇದರಲ್ಲಿ ನಮಗೆ ಕೇವಲ ಸಿಂಗಲ್ ಬ್ಯಾಂಡ್ ವೈಫೈ ಸಿಗ್ತಾ ಇರುವಂಥದ್ದು, ಬರೀ 2.4 GHz ವೈಫೈ ಸಪೋರ್ಟು. ಬೇಜಾರಾಗುವಂಥ ವಿಷಯ, ಡ್ಯುವಲ್ ಬ್ಯಾಂಡ್ ಇರಬೇಕಾಗಿತ್ತು. ಈ ಪ್ರೊಸೆಸರ್ನಲ್ಲಿ ಡ್ಯುವಲ್ ಬ್ಯಾಂಡ್ ಸಿಗಲ್ಲ. ಮತ್ತು ಬ್ಲೂಟೂತ್ 5.0 ನಮಗೆ ಸಿಗ್ತಾ ಇರುವಂಥದ್ದು. ಒಂದು ಕ್ಯಾರಿಯರ್ ಅಗ್ರಿಗೇಷನ್ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ. ಕೆಲವೊಂದು ಬೇಸಿಕ್ ಸೆನ್ಸಾರ್ಸ್ನ ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇನ್ ಫೀಚರ್ಸು. ನೀವಾಗಾದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ನನ್ನ ಅಭಿಪ್ರಾಯ ಡೀಸೆಂಟ್ ಆಗಿದೆ ಸ್ಮಾರ್ಟ್ಫೋನು. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಆ್ಯಡ್ ಮಾಡಿದರೆ ಅದೊಂದು ಪ್ಲಸ್ ಪಾಯಿಂಟು. ಪ್ರೊಸೆಸರ್ ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿದ್ದಿದ್ರೆ, ಅಟ್ಲೀಸ್ಟ್ G25, G35 ಇದಕ್ಕಿಂತ ಸ್ವಲ್ಪ ಪವರ್ಫುಲ್ ಆಗಿರ್ತಿತ್ತು. ಅದರಲ್ಲೂ ಯೂನಿಸಾಕ್ ಏನಾದರೂ ಕೊಟ್ಟಿದ್ರೆ, ಏನು ಸರ್ ಟಿ ಸೀರೀಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಹೆವಿ ಪವರ್ಫುಲ್ ಆಗಿರೋದು. ಬಟ್ ಕಾಂಪ್ರಮೈಸ್ ನೀವು ಮಾಡಲೇಬೇಕಾಗುತ್ತೆ ಈ ಒಂದು ಪ್ರೈಸ್ ರೇಂಜಲ್ಲಿ. ಸೊ ನಾನಂತೀನಿ ಒಂದು ಒಳ್ಳೆಯ ಬ್ರ್ಯಾಂಡಲ್ಲಿ ನೀವು ಸ್ಮಾರ್ಟ್ಫೋನ್ ತೊಗೊಬೇಕು ಅಂತ ನೋಡ್ತಾ ಇದ್ದೀರಾ ಅಂತ ಅಂದರೆ ಇದೊಂದು ಒಳ್ಳೆ ಆಪ್ಷನ್ ಆಗಬಹುದು. ಕೆಲವೊಂದು ಆಫ್ಲೈನ್ ಬ್ರ್ಯಾಂಡ್ಗಳು ಇದಕ್ಕಿಂತ ಒಳ್ಳೆ ಸ್ಪೆಸಿಫಿಕೇಶನ್ ನೀಡ್ಬೋದು ನಿಮಗೆ, ಆಯಿತಾ. ಇದೇ ಬೆಲೆ ಇದಕ್ಕಿಂತ ಒಳ್ಳೆ ಸ್ಪೆಸಿಫಿಕೇಶನ್ ನೀಡ್ಬೋದು. ಬಟ್ ಇರೋದ್ರಲ್ಲಿ ನಂಗೆ ಅನ್ನಿಸ್ದಂಗೆ ಎಂಟ್ರಿ ಲೆವೆಲಲ್ಲಿ ಈ ಪ್ರೈಸ್ ರೇಂಜಿಗೆ ಆಫರ್ ಗಿಫರ್ ಟೈಮಲ್ಲಿ ತೊಗೊಂಡ್ರೆ 5,500-6,000 ಈ ಫೋನ್ ಪರ್ಚೇಸ್ ಮಾಡ್ಬೋದು. ಆ ಬೆಲೆಗೆ ಡೀಸೆಂಟ್ ಆಗಿದೆ, ಬೆಸ್ಟ್ ಅನ್ನಲ್ಲ ಡೀಸೆಂಟ್ ಆಗಿದೆ. ಸೊ ಒಂದು ಆಪ್ಷನ್ ಆಗಬಹುದು. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತದೆ ಹುಡುಗರಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ YouTube ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ
ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.